ನಮಸ್ಕಾರ ವೀಕ್ಷಕರೇ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಶ್ವೇತಾ. ಇಂದಿನ ವಾರ್ತೆಗಳ ವಿವರ. ಇಂದು ಶಿವರಾತ್ರಿ ಹಬ್ಬದ ಅಂಗವಾಗಿ ತುಮಕೂರು ನಗರದ ವಿವಿಧ ಶಿವನ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ಶಿವನ ಆರಾಧನೆ ನಡೆಯಿತು. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ತುಮಕೂರಿನಲ್ಲಿ ಭಕ್ತಿ ಸಡಗರದಿಂದ ಮಹಾಶಿವರಾತ್ರಿ ಆಚರಣೆಯಾಯಿತು. ಇದರ ಅಂಗವಾಗಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿ ಮಹಾಶಿವರಾತ್ರಿ ಸಡಗರ, ಶಿವನ ಆರಾಧನೆಯ ಈ ಹಬ್ಬವನ್ನು ಭಕ್ತರು ಮನೆ ಮನೆಗಳಲ್ಲಿ ಭಕ್ತಿ ಸಂಭ್ರಮದಿಂದ ಆಚರಿಸಿದರು. ಭಕ್ತರು ಬೆಳಗಿನಿಂದಲೇ ದೇವಸ್ಥಾನಗಳ ಬಳಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪೂಜೆ ನೆರವೇರಿಸಿದರು. ಮಹಾಶಿವರಾತ್ರಿ ಪ್ರಯುಕ್ತ ನಾವು ಇಲ್ಲಿ ಬಹಳ ವರ್ಷಗಳಿಂದ ಈ ಒಂದು ಬೆಳಗ್ಗೆಯಿಂದ ರಾತ್ರಿಯ ತನಕ ಸ್ವಾಮಿಗೆ ಹಾಲಿನ ಅಭಿಷೇಕ ಅಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸಾವಿರಾರು ಜನ ಈ ಒಂದು ಸನ್ನಿಧಿಗೆ ಬಂದು ಈ ವರ್ಷದ ಒಂದು ದಿನ ಗರ್ಭಗುಡಿಯೊಳಗೆ ನಾವು ಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಆಗ ಸಾರ್ವಜನಿಕರಿಗೂ ಸಹ ಪೈಪ್ ಮೂಲಕ ಹಾಲಿನ ಅಭಿಷೇಕ ಮಾಡುವ ವ್ಯವಸ್ಥೆ ಮಾಡಿದ್ದೇವೆ. ಬೆಳಗ್ಗಿಂದ ರಾತ್ರಿ 12 ಗಂಟೆ ತನಕ ಪ್ರಸಾದದ ವ್ಯವಸ್ಥೆ ಮಾಡಿದ್ದೇವೆ. ಪ್ರಸಾದದ ವ್ಯವಸ್ಥೆ ಮಾಡಿರೋದ್ರಿಂದ ಭಕ್ತಾದಿಗಳು ಇಲ್ಲಿಗೆ ಒಂದು ಪ್ರಸಾದಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಒಂದು ಟ್ರೆಸರರು ಅದೇ ರೀತಿ ಇವತ್ತು ವಿಶೇಷವಾದ ಶಿವರಾತ್ರಿ ಪ್ರಯುಕ್ತ ಇದನ್ನೆಲ್ಲ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ನಾವು ಜ್ಞಾಪಿಸಲೇಬೇಕಾಗುತ್ತೆ ನಿಮಗೆ. ಇಲ್ಲಿ 32 ಜನ ಗಿರ್ಜಾ ಕಲ್ಯಾಣ ಮಾಡಿಸಿದ್ದಾರೆ ಈ ದೇವಸ್ಥಾನದಲ್ಲಿ. ಅದರಲ್ಲಿ 29 ಜನಕ್ಕೆ ಮದುವೆ ಆಗಿದೆ. ಇದೊಂದು ಭಾಳ ವಿಶೇಷವಾದಂಥ ದೇವಸ್ಥಾನ ಇದು. ಯಾರೇ ಮಕ್ಕಳಾಗದಲ್ಲೇ ಇರೋರು ಮದುವೆ ಆಗೋದು ಲೇಟ್ ಆಗಿದ್ದಾರೆ ಬಂದು ಇಲ್ಲಿ ಅರಿಸ್ಕೊಂಡ್ರೆ ಖಂಡಿತವಾಗೂ ಆ ವರ್ಷವೇ ಅವರಿಗೆ ಗಂಡು ಸಿಕ್ಕೋದು ಹೆಣ್ಣು ಸಿಕ್ಕೋದು ಅದು ಸ್ವಾಭಾವಿಕ ಆಗೋಗ್ಬಿಟ್ಟಿದೆ. ಅದರಂತೆ ಈ ದೇವಸ್ಥಾನ ಬಹಳ ಪವಿತ್ರವಾದ ದೇವಸ್ಥಾನ ಅಂತ ಹೇಳಕ್ಕೆ ಇಚ್ಛೆ. ತುಮಕೂರು ನಗರದಾದ್ಯಂತ ಶಿವರಾತ್ರಿ ಹಬ್ಬದ ವೈಭವದ ಸಡಗರ ನಡೆಯುತ್ತಿದ್ದು ನಗರ ಶ್ರೀ ಸಿದ್ಧಗಂಗಾ ಮಠದ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಅಂಗವಾಗಿ ಲಿಂಗ ದೀಕ್ಷೆನ ನೀಡಲಾಯಿತು. ವೀಕ್ಷಕರೇ, ಸಿದ್ಧಗಂಗಾ ಮಠದ ಏನಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ದೀಕ್ಷೆಯನ್ನು ಕೊಡುವಂತಹ ಕಾರ್ಯ ನಡೀತಾ ಇದೆ. ಆ ದೀಕ್ಷೆಯನ್ನು ಕೊಡ್ತಕ್ಕಂಥ ಸಂಸ್ಕೃತದ ಪಂಡಿತರು ಹಾಗೂ ಇಲ್ಲಿ ದೀಕ್ಷೆಯನ್ನು ನೀಡುವಂತಹ ಹರಳೂರು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಅದರ ವಿಶೇಷತೆಯ ಅನುಗುಣವಾಗಿ ಯಾವೆಲ್ಲ ರೀತಿಯಾಗಿ ದೀಕ್ಷೆಯನ್ನು ಕೊಡ್ತಾರೆ, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ತಿಳಿಯೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ದಿನವೇ ಯಾಕೆ ದೀಕ್ಷೆಯನ್ನು ಕೊಡಬೇಕು ಮತ್ತು ಎಷ್ಟು ಜನಕ್ಕೆ ದೀಕ್ಷೆಯನ್ನು ಕೊಡ್ತಾ ಇದ್ದೀರಿ? ಪ್ರಪ್ರಥಮವಾಗಿ ಈ ಮಹಾಶಿವರಾತ್ರಿಯ ಈ ಪರ್ವ ದಿನದಲ್ಲಿ ಎಲ್ಲ ವೀಕ್ಷಕರುಗಳು ಕೂಡ ಶಿವರಾತ್ರಿಯ ಶುಭಾಶಯಗಳನ್ನು ಬಯಸ್ತೇನೆ. ಬಂಧುಗಳೇ, ಇವತ್ತು ಮಹಾಶಿವರಾತ್ರಿಯ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಪರ್ವ ದಿನ, ಹಬ್ಬದ ದಿನ. ಈ ದಿವಸ ಶಿವನನ್ನು ಆರಾಧಿಸುವುದಕ್ಕೆ, ಶಿವನನ್ನು ಭಜಿಸುವುದಕ್ಕೆ, ಶಿವನನ್ನು ಧ್ಯಾನಿಸುವುದಕ್ಕೆ ಇವತ್ತು ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ಒಂದು ಮಂಗಳ ಸುದಿನ. ಅದಕ್ಕೋಸ್ಕರವಾಗಿ ಈ ಶಿವರಾತ್ರಿ ಹಬ್ಬದ ದಿನ ಇಡೀ ಜಗತ್ತಿನಲ್ಲಿ
ದೇಶದ ನಾನಾ ಭಾಗಗಳಲ್ಲಿ ವಿಶ್ವದ ಅನೇಕ ಕಡೆಗಳಲ್ಲಿ ಕೂಡ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಭಕ್ತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕರುನಾಡಿನಲ್ಲಂತೂ ಹಬ್ಬಗಳಿಗೆ ತವರೂರಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ. ಇಂತಹ ಕರುನಾಡಿನಲ್ಲಿ ಪ್ರತಿಯೊಂದು ಹಬ್ಬಗಳು ಕೂಡ ತನ್ನದೇ ಆಗಿರತಕ್ಕಂತಹ ವೈಶಿಷ್ಟ್ಯತೆಯನ್ನು ಅದು ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಹಾಶಿವರಾತ್ರಿ ಹಬ್ಬ. ಹೆಸರೇ ಹೇಳುವಂತೆ ಶಿವನನ್ನು ಧ್ಯಾನಿಸತಕ್ಕಂಥ ಒಂದು ರಾತ್ರಿಯಲ್ಲಿಯೂ ಕೂಡ ಜಾಗರಣೆಯನ್ನು ಇದ್ದು ಉಪವಾಸವನ್ನು ಆಚರಿಸುವ ಮೂಲಕವಾಗಿ ಅವನನ್ನು ಧ್ಯಾನಿಸತಕ್ಕಂತಹ ಮಹಾ ಸುದಿನವೇ ಈ ದಿವಸವಾಗಿದೆ. ಇಂತಹ ಸುದಿನದಲ್ಲಿ ಎಲ್ಲ ಮಠ ಮಂದಿರಗಳಲ್ಲಿ ದೇವಾಲಯಗಳಲ್ಲಿ ಶಿವನಿಗೆ ಅಭಿಷೇಕ ಕ್ಷೀರಾಭಿಷೇಕ ಎಲ್ಲವನ್ನು ನೆರವೇರಿಸಿ ಪೂಜೆ ಪ್ರಸಾದಗಳನ್ನು ನೀಡುವ ಮೂಲಕವಾಗಿ ಭಕ್ತರುಗಳಿಗೆ ಶಿವನ ಕೃಪೆ ಅನುಗ್ರಹ ದೊರೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಶಿವ ಅಭಿಷೇಕ ಪ್ರಿಯ ಎಂಬುದಾಗಿ ಒಂದು ಮಾತೇ ಇದೆ. ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಶಿವನ ಸನ್ನಿಧಿಯಲ್ಲಿ ಇವತ್ತು ಮಹಾ ಅಭಿಷೇಕಗಳು ನಡೀತವೆ. ಇಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಅಂತಕ್ಕಂಥದ್ದು ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕಾಶಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಹಾಮಹಿಮರುಗಳ ಪೂಜ್ಯರುಗಳು ಇಲ್ಲಿ ನೆಲೆ ನಿಂತು ಈ ಕ್ಷೇತ್ರವನ್ನು ಪುನೀತಗೊಳಿಸಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದಾಗಿದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಗೋಸಲ ಸಿದ್ದೇಶ್ವರರ ಈ ಒಂದು ಸನ್ನಿಧಾನದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿಯ ಹಬ್ಬದ ಈ ದಿನದಲ್ಲಿ ದೀಕ್ಷೆಯನ್ನು ಪಡೀತಕ್ಕಂತಹ ದೀಕ್ಷಾಕಾಂಕ್ಷಿಗಳಿಗೆ ಯಾರು ದೀಕ್ಷೆಯನ್ನು ಪಡೆಯಬೇಕು ಎಂಬುದಾಗಿ ಸ್ವಇಚ್ಛೆಯಿಂದ ಬರುತ್ತಾರೋ ಅವರಿಗೆ ಲಿಂಗ ದೀಕ್ಷೆಯನ್ನು ನೀಡತಕ್ಕಂತಹ ಒಂದು ಸತ್ಸಂಕಲ್ಪವನ್ನು ನಮ್ಮ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಇದನ್ನು ಈಡೇರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಸ್ವಾಮೀಜಿಯವರ ಒಂದು ಆದೇಶದಂತೆ ನಾವು ಈ ಒಂದು ಪೂಜಾ ಕಾರ್ಯವನ್ನು ಅತ್ಯಂತ ಭಕ್ತಿ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿ ಪ್ರತಿ ವರ್ಷವೂ ಕೂಡ ನೂರಾರು ಜನ ಒಟುಗಳು ಶಿವಲಿಂಗ ದೀಕ್ಷೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಈ ಒಂದು ಲಿಂಗ ದೀಕ್ಷೆಯನ್ನು ಪಡೆಯುವುದಕ್ಕೆ ಯಾವುದೇ ಜಾತಿಯಾಗಲಿ ಧರ್ಮವಾಗಲಿ ಮತವಾಗಲಿ ಲಿಂಗಭೇದವಾಗಲಿ ಯಾವುದೂ ಇಲ್ಲ. ಸರ್ವ ಸಮಾನವಾಗಿರತಕ್ಕಂತಹ ಈ ಒಂದು ಲಿಂಗಾಯತ ವೀರಶೈವ ಧರ್ಮದಲ್ಲಿ ಸ್ತ್ರೀಯರಿಗೂ ಕೂಡ ಅಷ್ಟೇ ಒಂದು ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಆಚರಣೆಯ ನಂಬಿಕೆಗಳು ಎಲ್ಲವೂ ಕೂಡ ಇರುವುದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಪ್ರತಿ ವರ್ಷವೂ ಕೂಡ ನೂರಾರು ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಮಠದ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ಸ್ವಇಚ್ಛೆಯಿಂದ ಲಿಂಗ ದೀಕ್ಷೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಂಥವರು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿ ಆ ಒಂದು ಲಿಂಗ ಪೂಜಾ ನಿಷ್ಠೆಯನ್ನು ನಾವು ಏನು ಕ್ರಮಬದ್ಧವಾಗಿ ತಿಳಿಸಿದ್ದೇವೆಯೋ ಅದನ್ನು ಅವರು ಅನುಷ್ಠಾನವಾಗಿ ಅವರು ನೆರವೇರಿಸಿಕೊಂಡು ಬರ್ತಾ ಇರ್ತಾರೆ. ಈಗ ಮಠಮಾನ್ಯಗಳಲ್ಲಿ ಸ್ವಾಮೀಜಿಯವರು ಹೋಗಿ ಭಕ್ತಾದಿಗಳ ಮನಸ್ಸಿಗೆ ಭಕ್ತಾದಿಗಳ ಒಂದು ಮನೆಯಲ್ಲಿ ಅವರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅವರಿಗೆ ಇಷ್ಟಲಿಂಗದ ಮಹಿಮೆಯನ್ನು ಯಾವ ರೀತಿ ತಿಳಿಸಿಕೊಡ್ತಾರೋ ಅದೇ ರೀತಿಯಾಗಿ ಇಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿರತಕ್ಕಂತಹ ಈ ಒಟುಗಳು ಕೂಡ ಅವರು ಅವರವರ ಭಕ್ತರುಗಳ ಮನೆಗಳಿಗೆ ಹೋಗಿ ಲಿಂಗವನ್ನು ಯಾವ ರೀತಿ ಪೂಜಿಸಬೇಕು, ಲಿಂಗದ ಮಹಿಮೆ ಏನು, ಲಿಂಗದ ಮಹತ್ವ ಏನು ಎಂಬತಕ್ಕಂಥದ್ದನ್ನು ಸಾರಿ ತಿಳಿಸ್ತಕ್ಕಂಥದ್ದು ಮತ್ತು ಸ್ವ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು, ತಮ್ಮನ್ನು ತಾವು ಸಾಧಿಸಿಕೊಳ್ತಕ್ಕಂಥದ್ದು, ತಮ್ಮನ್ನು ತಾವು ಭಗವಂತನಲ್ಲಿ ಲೀನಗೊಳಿಸಿಕೊಳ್ತಕ್ಕಂಥದ್ದು, ಇಂತಹ ಅದ್ಭುತವಾಗಿರತಕ್ಕಂತಹ ಒಂದು ಈ ಒಂದು ಧಾರ್ಮಿಕ ಆಚರಣೆ ಇಲ್ಲಿ ನಡೀತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಪರಮ ಪೂಜ್ಯರ ಒಂದು ಕೃಪೆ ಎಲ್ಲರಿಗೂ ದೊರೆಯಲಿ ಎಂಬುದಾಗಿ ಭಾವಿಸುತ್ತಾ ನಾನು ಈ ಒಂದು ಮತ್ತೊಮ್ಮೆ ಶುಭಾಕಾಂಕ್ಷೆಗಳನ್ನು ಬಯಸ್ತೇನೆ. ಎಲ್ಲರಿಗೂ ಶಿವರಾತ್ರಿ ಮಹಾ ಶುಭಾಶಯಗಳು. ಸೊ ನೋಡೋದಲ್ಲ ವೀಕ್ಷಕರ, ಎಷ್ಟೇ ತಂತ್ರಜ್ಞಾನ ಜಗತ್ತು ಎಷ್ಟೇ ಮುಂದೆ ಬೆಳೆದರೂ ಕೂಡ ಆಚರಣೆಗಳು ಮಾತ್ರ ಬಿಡಬಾರ್ದು. ಆಚರಣೆಗಳಾಗಿರ್ಬೋದು, ಯಾವುದೇ ಧರ್ಮಗಳನ್ನಾಗಿರ್ಬೋದು, ನಂಬಿಕೆಗಳನ್ನಾಗಿರ್ಬೋದು, ಯಾವುದನ್ನು ಕೂಡ ಕೈ ಬಿಡಬಾರ್ದು. ಸೊ ಆ ನಂಬಿಕೆಗಳೇ ನಮ್ಮನ್ನು ಮುಂದೆ ನಡೆಸ್ತವೆ ಅಂತ ಹೇಳ್ತಾ, ಸೊ ಇವತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರ ದುರ್ಗದಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗ್ರಾಮದ ಮುಖಂಡರು ಮತ್ತು ಮಕ್ಕಳ ಪೋಷಕರು ಭಾಗವಹಿಸಿ ಸಂಭ್ರಮಪಟ್ಟರು. ಮಕ್ಕಳಲ್ಲಿ ಉತ್ತಮ ಮೌಲ್ಯಯುತವಾದ ಶಿಕ್ಷಣ ನೀಡುವಲ್ಲಿ ಶಾಲೆ ಪ್ರಮುಖ ಉದ್ದೇಶ ಹೊಂದಿದೆ. ಮಕ್ಕಳು ಶ್ರದ್ಧಾಭಕ್ತಿಯಿಂದ ಓದಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡಬೇಕು ಎಂದು ಗ್ರಾಮದ ಮುಖಂಡರು ಅಭಿಪ್ರಾಯಪಟ್ಟರು. ತುಮಕೂರಿನಲ್ಲಿ ಇಂದು ನಡೆದ ಅಂತರ್ ಶಾಲಾ ಟೆಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಶಾಲೆಗಳ ತರಬೇತಿ ಪಡೆದ ಮಕ್ಕಳು ತುಮಕೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ತುಮಕೂರಿನ ಬ್ಲಾಕ್ ಬೆಲ್ಟ್ ಟೆಕ್ವಾಂಡೋ ಪಟು ಟೆಕ್ವಾಂಡೋ ತರಬೇತುದಾರ ಜಿ ಜಗದೀಶ್ ಅವರು ಮಹಾಶಿವರಾತ್ರಿಯಂದು ತುಮಕೂರು ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಅಂತರ್ ಶಾಲಾ ಮಕ್ಕಳ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಸ್ಪರ್ಧೆ ಆಯೋಜಿಸಿದ್ದರು.
ವಿವಿಧ ಶಾಲೆಗಳ ಟೆಕ್ವಾಂಡೋ ತರಬೇತಿ ಪಡೆದ ಸುಮಾರು 500 ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಮೋಘ್ ಟಿವಿ ರಾಕ್ಲೈನ್ ಪತ್ರಿಕೆ ಪ್ರಧಾನ ಸಂಪಾದಕ ರಾಕ್ಲೈನ್ ರವಿಕುಮಾರ್, ಮಕ್ಕಳು ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕು. ಈ ತಿಂಗಳ 25ರಂದು ಮುಖ್ಯಮಂತ್ರಿಗಳು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಉದ್ಘಾಟಿಸುವರು. ಅನಂತರದಿಂದ ಕ್ರೀಡಾಂಗಣ ಕ್ರೀಡಾಪಟುಗಳ ಅಭ್ಯಾಸ ಮಾಡಲು ಮುಕ್ತವಾಗುತ್ತದೆ ಎಂದರು. ನಿರಂತರವಾಗಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸುಮಾರು 58 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಇದೇ 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟ್ಯಾಂಡರ್ಡ್ ಇರುವಂತಹ ಒಂದು ಸ್ಟೇಡಿಯಂ 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಸ್ಥಳ ಬೇಕು ಅಂತ ನಿರಂತರವಾಗಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಎಲ್ಲ ಅಧಿಕಾರಿಗಳನ್ನ ರಾಜಕಾರಣಿಗಳು ಎಲ್ಲರೂ ಕೂಡ ಪರ್ಸನಲ್ ಅನ್ನು ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಮಾತನಾಡಿ, ರಕ್ಷಣಾತ್ಮಕ ಕಲೆಯಾಗಿ ಆರಂಭವಾದ ಟೆಕ್ವಾಂಡೋ ಇಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಯಾಗಿದೆ. ಪೋಷಕರು ತಮ್ಮ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸಿ ಪ್ರೋತ್ಸಾಹಿಸಬೇಕು ಎಂದರು. ನಂತರ ವಿವಿಧ ವಿಭಾಗಗಳಲ್ಲಿ ಟೆಕ್ವಾಂಡೋ ಸ್ಪರ್ಧೆ ನಡೆದು ಮಕ್ಕಳು ಹುರುಪಿನಿಂದ ಪಾಲ್ಗೊಂಡು ಗಮನ ಸೆಳೆದರು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಣ್ಣೆರಾಜು, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಮಧುಗಿರಿ ತಾಲೂಕು ಮಿಡಿಗೇಶಿ ಗ್ರಾಮ ಪಂಚಾಯತ್ ಸದಸ್ಯ ರಾಜಗೋಪಾಲ್ ನೇಮಕವಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಮೇರೆಗೆ ಮಿಡಿಗೇಶಿ ಗ್ರಾಮ ಪಂಚಾಯತ್ ಸದಸ್ಯ ರಾಜಗೋಪಾಲ್ ಅವರನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ನೇಮಕ ಮಾಡಿ ಆದೇಶ ಪತ್ರವನ್ನು ನೀಡಿದರು. ನಾನು ರಾಜಗೋಪಾಲ್ ಅಂತೇಳಿ, ಮಿಡಿಗೇಶಿ ಗ್ರಾಮ ಪಂಚಾಯತಿ ಸದಸ್ಯರು, ಮಧುಗಿರಿ ತಾಲೂಕು ಚಲವಾದಿ ಜನಾಂಗದ ಉಪಾಧ್ಯಕ್ಷರಾಗಿ, ಇವತ್ತು ನನ್ನ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಮಾನ್ಯ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಹಾಗೂ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಹಾಗೂ ನಮ್ಮ ತುಮಕೂರು ಜಿಲ್ಲೆಯ ನನ್ನ ಎರಡೂ ಕಣ್ಣುಗಳಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸನ್ಮಾನ್ಯ KN ರಾಜಣ್ಣವರ ಆದೇಶದ ಮೇರೆಗೆ ನನ್ನನ್ನು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಜಿಲ್ಲಾ ಕಮಿಟಿಗೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಇವರಿಗೆ ಚಾಚು ತಪ್ಪದಂತೆ ನಿಯತ್ತಿನಿಂದ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲು ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಕೋರ್ಕೊಡ್ತೇನೆ. ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ನಮ್ಮ ಅಣ್ಣರಾದಂಥ ಚಂದ್ರಶೇಖರ್ ಗೌಡರು ಆದೇಶ ನೀಡಿರುತ್ತಾರೆ. ಅವ್ರಿಗೆ ಸಮೇತ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ತನ್ನ ನಾಯಕನಿಗಾಗಿ ಕಿಡ್ನಿ ಮಾರಲು ಅಭಿಮಾನಿಯೊಬ್ಬರು ಮುಂದಾಗಿರುವ ವಿಶೇಷ ಸನ್ನಿವೇಶ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ತಾಲೂಕಿನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿತರಾಗಿರುವ YC ಸಿದ್ದರಾಮಯ್ಯ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಣ ನೀಡುವ ಸಲುವಾಗಿ ತಾಲೂಕಿನ ಕೆಂಕೆರೆ ಪ್ರಭುಕುಮಾರ್ ಎಂಬಾತ ನಿರ್ಧಾರ ಮಾಡಿದ್ದು, ಈ ಕುರಿತಂತೆ ಆತ ಮಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ವಿಡಿಯೋದಲ್ಲಿ YC ಸಿದ್ದರಾಮಯ್ಯನವರಿಗೆ, ನಾನು ಕಿಡ್ನಿ ಮಾರಿ ದುಡ್ಡು ಕೊಡಲು ರೆಡಿ ಇದ್ದೇನೆ, ಕಾಂಗ್ರೆಸ್ನ ವರಿಷ್ಠರು ಅವರಿಗೆ ಟಿಕೆಟ್ ನೀಡಲು ನಿರ್ಧಾರ ಮಾಡಬೇಕು ಎಂದಿದ್ದಾರೆ. ಚಿಕ್ಕನಾಯಕನಹಳ್ಳಿ ಮತ ಬಂದವರಲ್ಲಿ ಕಾಂಗ್ರೆಸ್ ಪಕ್ಷದಿಂದ YC ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿ ಅಂತೇಳಿ ಈಗಾಗಲೇ ಪ್ರಚಾರ ಆಗ್ತಾ ಇದೆ. ಸೊ YC ಸಿದ್ದರಾಮಯ್ಯನವರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಅವರೇ. ಅವರು ಲೋಕಲ್ಲಾಗಿ ಎಲ್ಲ ಎಲೆಕ್ಷನ್ನು ಫೇಸ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ CM ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ, YC ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಡಬೇಕು. ಲೋಕಲ್ಲಾಗಿ ಅವರೇ ಜನ, ಆಮೇಲೆ ಲೋಕಲ್ನೇ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ YC ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಟ್ಟರೆ ಭಾಳ ಒಳ್ಳೆಯದು. ನಾವು ಅವ್ರಿಗೆ ಈಗ ಆಲ್ರೆಡಿಯಲ್ಲೇ YC ಸಿದ್ದರಾಮಯ್ಯನವ್ರಿಗೆ ಕಿಡ್ನಿ ಮಾರಿ ದುಡ್ಡು ಕೊಡ್ತೀವಿ ಅಂತಕ್ಕಂಥದ್ದು ವಿಚಾರ ಹೇಳಿದ್ದೀವಿ. ಅವ್ರಿಗೆ ನಮ್ಮ ಕಡೆಯಿಂದ ಕಿಡ್ನಿ ಮಾರಿ ದುಡ್ಡು ಕೊಡೋ ವ್ಯವಸ್ಥೆನ ಮಾಡ್ತೀವಿ. ನಮ್ಮದು ಕೆಂಕೆರೆ ಗ್ರಾಮ ಪಂಚಾಯತಿ, ಪ್ರಭುಕುಮಾರ್ ಅಂತೇಳಿ. ನಾವು ಲೋಕಲ್ಗೆ ವಸತಿ ಕ್ಯಾಬ್ ಈ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಫೇಸ್ ಮಾಡಿದ್ವಿ, 63 ಓಟಲ್ಲಿ ಸೋತ್ವಿ. ಸೊ YC ಸಿದ್ದರಾಮಯ್ಯನವರ ಬಲದಿಂದ ನಾವು ಅಷ್ಟು ಓಟ್ ತಗೊಂಡಿದ್ವಿ. ಸೊ ನಮಗೆ YC ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಲೋಕಲ್ಲಾಗೆ ಎಲ್ಲ ಎಲೆಕ್ಷನ್ನು ಫೇಸ್ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಏನು ಸಿದ್ದರಾಮಯ್ಯ ತಗರು ಅಂತ ಕರೀತಾರೆ, ಅಹಿಂದ ರಾಮಯ್ಯ ಅಂತ ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಾಗೆ ಈ YC ಸಿದ್ದರಾಮಯ್ಯನವ್ರನ್ನ ನಾವು ಬೆಂಬಲಿಸ್ತೀವಿ. ಸೊ ನಮ್ಮ ಬೆಂಬಲ YC ಸಿದ್ದರಾಮಯ್ಯನವ್ರಿಗೆ
ನಾವು ಕಿಡ್ನಿ ಮಾರಿ ಅವರಿಗೆ ದುಡ್ಡು ಕೊಡೋ ವ್ಯವಸ್ಥೆನ ಮಾಡ್ತೀವಿ. ಸೊ ಇಷ್ಟೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ರಾಮದುರ್ಗ ತಾಲೂಕಿನ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಪಟ್ಟಣ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರು ಕಳೆದ 10-12 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿರುವ ಪೌರ ಕಾರ್ಮಿಕರನ್ನ ಕಾಯಂಮಾತಿ ಮಾಡಿಲ್ಲವೆಂದು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಬೆಂಗಳೂರು ರಾಮದುರ್ಗ ತಾಲೂಕು ಘಟಕದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ರಾಮದುರ್ಗ ತಾಲೂಕು ಘಟಕದ ಉಪಾಧ್ಯಕ್ಷ ಭರ್ಮಣ ಭಜಂತ್ರಿ ಅವರು, ನಾವು ಕಳೆದ 12 ವರ್ಷದಿಂದ ಪುರಸಭೆಯಲ್ಲಿ 39 ಜನ ಕೆಲಸ ಮಾಡುತ್ತಾ ಬಂದಿದ್ದು, ಈಗ 5 ಜನರನ್ನ ವಯಸ್ಸು ಆದ ಕಾರಣ ಕೆಲಸದಿಂದ ತೆಗೆದುಹಾಕಲಾಗಿದೆ. ಇನ್ನುಳಿದ 34 ಜನ ಪೌರ ಕಾರ್ಮಿಕರಿಗೆ ಯಾವುದೇ ಕಾಯಮಾತಿಯ ಆದೇಶವನ್ನ ಕೊಟ್ಟಿರುವುದಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಪೌರ ಕಾರ್ಮಿಕರಿಗೆ ಕಾಯಮಾತಿಗಳಾಗಿದ್ದು, ನಮ್ಮ ತಾಲೂಕಿನಲ್ಲಿ ಮಾತ್ರ ಕಾಯಮತಿ ಆಗಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳು ಮತ್ತು ಕಾರ್ಮಿಕರ ಕಾಂಟ್ರಾಕ್ಟರ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದೀವಿ ಇಲ್ಲಿ ಎಲ್ಲ ಪೌರ ಕಾರ್ಮಿಕರು. 10-15 ವರ್ಷದಿಂದ ಕೆಲಸ ಮಾಡಿದ್ರು ನಮ್ಮ ಜೊತೆ ಅದಾರ. ನಾವು 2013-14 ಕೆಲಸ ಮಾಡಿದ್ದಾರೆ. ಟೆಂಡರ್ ಒಳಗೆ ನಮ್ದು ಐದು ಏನಾದ್ರು ಗ್ರಾಮ ಡಿಸ್ಟಿಕ್ ಒಳಗೆ ಟೆಂಡರ್ ಒಳಗೆ ಕಂಪಲ್ಸರಿ ಎರಡು ವರ್ಷ ದುಡಿದಿಲ್ಲ ದಾಖಲೆ ಇದ್ದರೆ ನಮ್ಮ ಪರ್ಮೆಂಟ್ ಆದೇಶ ಆಗ್ತದಂತೇಳಿ ನಮ್ಗೆ ಆದೇಶ ಆದ್ರಿ ಇಲ್ಲ ಅಲ್ಲಿ ಡಿ ಸಿ ಅವ್ರ ಕಡೆಯಿಂದ. ಅದಾದ್ಮೇಲೆ ಏನಾದ್ರಿ ನಮ್ದು PF ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಹಜರತ್ತಿ ಬುಕ್ನೂ ಐತೆ ನಮ್ದು. ಆದ್ರೆ ಏನು ಟೆಂಡರ್ ಕಡೆಯಿಂದ ನಮ್ದು ಏನ್ರಿಪ್ಪ ಅಂದ್ರೆ ಪೇಮೆಂಟ್ ಸ್ಲಿಪ್ ಅಂದಿಲ್ಲ ನಮ್ಗೆ, ಅಂದ್ರೆ ಕೈಲೇ ಪೇಮೆಂಟ್ ಕೊಟ್ಟಾರ ಅವ್ರು. ನಮ್ಗೆ ಪೇಮೆಂಟ್ ಕೊಡೋದಕ್ಕಾಗಿ ನಮ್ದು ಇದನ್ನೆಲ್ಲ ತಡೆಯಿಡ್ತಾರ ಅನ್ನೋದು ನಮ್ಗೆ ಸ್ವಲ್ಪ ಮಾಹಿತಿ ಬಂದಿದೆ. ಆದ್ರೆ ಇದನ್ನ ಏನು ಮಾಡ್ಬೇಕು ರೀ, ನಮ್ಮ ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬ್ರು ಕೂಡಿ ಕಮಿಟಿ ರಚನೆ ಮಾಡಿ ಒಂದು ರಿಪೋರ್ಟ್ ಕೊಡ್ಬೇಕಾಗಿತ್ತು. ಆ ರಿಪೋರ್ಟ್ ಕೊಟ್ಟರೆ ನಮ್ಗೆ ಪರ್ಮಿಟ್ ಆಗ್ತದೆ, ಅಲ್ಲಿ ಮಟ್ಟ ನಮ್ಗೆ ಆಗೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಧೈರ್ಯ ಮಾಡುತ್ತೆ. ಇಲ್ಲಿಂದ ನಮ್ಗೆ ರಿಪೋರ್ಟ್ ಹೋಗಿ ಬಟ್ ನಮ್ಗೆ ಎಲ್ಲರದ್ದು ಪರ್ಮಿಟ್ ಆಗಬೇಕು ಅನ್ನೋದಾಗ. ನಮಗೆ ವಿಶೇಷ ನೇಮಕಾತಿ ಆದೇಶಗೊಳಿಸದೆ ಇದ್ದಲ್ಲಿ ನಮ್ಮ ಪ್ರಾಣ ಹೋದರೂ ಸರಿ, ನಾವು ಈ ಮುಷ್ಕರ ಮುಂದುವರಿಸುತ್ತೇವೆ ಎಂದು ನುಡಿದರು. ಮಂಜುನಾಥ್, ಅಮೋಘ್ ಟಿವಿ, ರಾಮದುರ್ಗ. ಬೈಲಹೊಂಗಲ ನಗರದಲ್ಲಿ February 19 and 20 ತಾರೀಕಿನಂದು ಭಾನುವಾರ ಮತ್ತು ಸೋಮವಾರ ಸಂಜೆ 5 ಗಂಟೆಗೆ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯಲಿದೆ. ರಮೇಶ್ ಪರ್ವಿನಾಯ್ಕರ್ ಈ ನಾಟಕದ ಪ್ರಧಾನ ನಿರ್ದೇಶಕರು. ರಂಗಾಯಣ ಧಾರವಾಡದಿಂದ ಮೂಡಿ ಬರಲಿದೆ ಈ ನಾಟಕ. 60 ಅಡಿ ವೇದಿಕೆಯಲ್ಲಿ 50 ಹೆಚ್ಚು ನೃತ್ಯ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ. ಸಾರೋಟು, ಕುದುರೆ, ಜೀವಂತ ಆನೆ ರಂಗದ ಮೇಲಿನ ದೃಶ್ಯ ವೈಭವದ ಮೂಲಕ ರಾರಾಜಿಸಲಿದೆ. 10,000 ಹೆಚ್ಚು ಜನ ಏಕಕಾಲಕ್ಕೆ ವೀಕ್ಷಿಸಬಹುದಾಗಿದೆ ಎಂದು ಮಾಜಿ ಶಾಸಕ ಜಗದೀಶ್ ಮೆಡಗುಡ್ಡ ತಿಳಿಸಿದರು. ನಾಳೆ ಬರುವ 19 and 20 ಬೈಲಹೊಂಗಲ ಮೈದಾನದಲ್ಲಿ ನಮ್ಮ ಭಾರತದ ಬೆಳ್ಳಿ ಚುಟ್ಟಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ರಾಣಿ ಚೆನ್ನಮ್ಮಾಜಿಯವರ ಬೃಹತ್ ನಾಟಕವನ್ನು ಆಯೋಜಿಸಲಾಗಿದೆ. ಇದು ರಂಗಾಯಣ ಅಂಥೇಳಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಈ ಬೃಹತ್ ನಾಟಕವನ್ನು ಹಮ್ಮಿಕೊಂಡಿದೆ. ಈ ನಾಟಕದಲ್ಲಿ ಹೆಚ್ಚು ಕಡಿಮೆ 300 ಕಲಾವಿದರು ಮತ್ತು ಆನೆ, ಒಂಟೆ, ಕುದುರೆ ಇದೆಲ್ಲ ಆ ನಾಟಕದಲ್ಲಿ ಪಾತ್ರವನ್ನು ವಹಿಸಲಿದ್ದಾರೆ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಚೆನ್ನಮ್ಮಾಜಿಯ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.